ನಮಸ್ತೆ. ಇವತ್ತು ಈ ಕಡೆ ಕ್ಲೀನ್ ಮಾಡಿದಾಗ ನಾನು ನೋಡಿಸ್ಲಿಲ್ಲ, ಈ ಕಡೆ ನೋಡಿಸ್ತಾ ಇದ್ದೀನಿ ನೋಡಿ. ಈ ಸೈಡು ಹಣ್ಣಿನ ಗಿಡನೂ ನೋಡಿಸ್ತಾ ಇದ್ದೀನಿ. ಇದು ಸೀತಾಪಲ್ಲ, ಮೊದಲೊಂದು ಬಿಟ್ಟಿತ್ತು, ಇದು ಎರಡನೇ ಸರಿ ಬಿಟ್ಟಿರೋದು ಹಣ್ಣು. ಒಂದೊಂದೇ ಬಿಡ್ತಾ ಇದೆ ಇನ್ನೂ ಇವಾಗ. ಇದು ನಿಂಬೆ ಗಿಡ, ಫಸ್ಟ್ ಸರಿ ಒಂದು ನಾಲ್ಕೈದು ಬಿಟ್ಟಿತ್ತು, ಎರಡನೇ ಸರಿ ತುಂಬಾ ಬಿಟ್ಟಿತ್ತು, ಮೂರನೇ ಸರಿ ಇನ್ನೂ ಜಾಸ್ತಿ ಗೊಂಚಲು ಗೊಂಚಲಿತ್ತು. ಎಷ್ಟೋ ಮಳೆಗೆ ಹೂವು ಉದುರಿ ಸ್ವಲ್ಪ ಕಮ್ಮಿನೇ ಇದೆ, ಆದ್ರೂ ಮೂರನೇ ಎರಡನೇ ಸರಿ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಇದೆ. ಚಿಕ್ಕ ಚಿಕ್ಕ ಕಾಯಿ ಹೂವು ಎಲ್ಲ ಉದುರೋಯ್ತು. ನಾನು ಊರಿಗೆ ಹೋಗೋ ಮುಂಚೆನೇ ಗಿಡ ತುಂಬ ಹೂವು ಇತ್ತು, ಮಳೆಗೆಲ್ಲ ತುಂಬ ಹೂವು ಉದುರೋಗಿದೆ. ನಾನು ಬಂದಮೇಲೂ ಎಷ್ಟೊಂದು ಹೂವು ಚಿಕ್ಕ ಚಿಕ್ಕ ಕಾಯಿ ಎಲ್ಲ ಉದುರ್ತಾ ಇತ್ತು, ನೋಡ್ತಾ ಇದ್ನಲ್ಲ. ಈ ಸರಿ ಇದು ಗ್ರಾಫ್ಟೆಡ್ ಗಿಡ, ಅದಕ್ಕೆ ಚಿಕ್ಕ ಗಿಡದಲ್ಲೇ ಇಷ್ಟೊಂದು ಕಾಯಿ. ಅದು 20 ಲೀಟ್ರ್ ಬಕೆಟಲ್ಲೇ ಇಟ್ಟಿದ್ದೀನಿ, ಅದನ್ನೇನು ರೀಪಾಟ್ ಗೀಪಾಟ್ ಏನೂ ಮಾಡಿಲ್ಲ, ತಂದಾಗ ಹೆಂಗಿತ್ತೋ ಹಂಗೆ ಇದೆ. ಇದು ಮಾವಿನ ಗಿಡ, ಬೀಜದಿಂದ ಬಂದಿದ್ದು. ಇದ್ರ ಎಲೆನೇ ಈ ಸರಿ ಹಬ್ಬಕ್ಕೆ ತೋರಣ ಕಟ್ಟಿದ್ದು ನಾವು. ಇದು ಮಾವಿನ ಎಲೆಗೆ ಆಗುತ್ತೆ ಅಂತಲೇ ಕಟ್ಟಿದ್ದೀನಿ, ಬೀಜದಿಂದ ಬರೋದು ಹಣ್ಣು ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಅಂಜೂರ, ಇದರಲ್ಲೇ ನಾನು ಹಣ್ಣು ಕಿತ್ಕೊಂಡು ತಿಂದಿದ್ದು ನಿಮಗೆ ವಿಡಿಯೋ ತೋರಿಸಿದ್ದು. ಇವಾಗ ಇನ್ನೂ ಇಷ್ಟು ಕಾಯಿ ಇದೆ ನೋಡಿ, ಇದರಲ್ಲಿ ಇನ್ನೂ ಒಂದು ಇವತ್ತು ಹಣ್ಣಾಗಿದೆ, ಈ ಕಡೆ ಚಿಕ್ಕದು ಕೆಳಗಡೆ ಆಗಿದೆ. ಇದು ಇನ್ನೊಂದು ಚೂರು ಕಲರ್ ಜಾಸ್ತಿನೇ ಬಂದಿದೆ, ಇವತ್ತು ಇದೊಂದು ಕಿತ್ತಿದೆ. ಅದೇ ನಾನು ಹೇಳಿದ್ನಲ್ಲ, ಹಣ್ಣಾಗಕ್ಕೆ ಸ್ಟಾರ್ಟ್ ಆಗಿದ್ರೆ ಒಂದಾಗತ್ತಲ್ಲೊಂದು ಒಂದರಿಂದ ಒಂದು ಹಣ್ಣು ಆಗ್ತಾನೇ ಇರ್ತವೆ ಇವು. ಆಮೇಲೆ ಸ್ವಲ್ಪ ದಿನ ಫುಲ್ಲು ನಿಧಾನ ಆಗ್ಬಿಡುತ್ತೆ, ಆಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ಥರ ಅಂಜೂರ ಗಿಡ ತುಂಬ ನಿಧಾನನೇ ಬೆಳೆಯೋದು, ಅಷ್ಟೇ ಹಣ್ಣ ಕಾಯಿ ಬಂದು ಹಣ್ಣಾಗೋಷ್ಟೊತ್ತಿಗೆ ಒಂದೂವರೆ ಎರಡು ತಿಂಗಳಾಗೋಗುತ್ತೆ. ಇದು ನೇರಳೆ ಹಣ್ಣಿನ ಗಿಡ, ಅದು ಅಷ್ಟೇ ಎಲೆ ಎಲ್ಲ ಹುಳ ಬಂದಿತ್ತು, ಎಲ್ಲ ಔಷಧಿ ಎಲ್ಲ ಎಲೆಗಳಿಗೆ ಎಲ್ಲ ಹೊಡೆಯೋದು ಅಂತ ಎಲ್ಲ ಎಲೆನೂ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಆವಾಗ ಹಂಗೆ ತೆಗೆದ್ರೆ ಮತ್ತೆ ಹೊಸ ಎಲೆ ಬಂದಾಗ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಖಾಲಿ ಮಾಡಿದ್ದೀನಿ ಎಷ್ಟೋ ಪಾಟ್ಗಳು. ಆಮೇಲೆ ಹೊಸ ಚೆಂಡುವಿನ ಗಿಡ ಇರೋದು, ಟೊಮೊಟೊ ಗಿಡ ಇರೋವು ಚೆನ್ನಾಗಿರೋವಲ್ಲ, ಹಂಗಂಗೆ ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಅವೇ ಇರಲಿ, ಆಮೇಲೆ ತರಕಾರಿ ಬೀಜ ಇಟ್ಕೊಂತೀನಿ. ಇವಾಗ ಸದ್ಯಕ್ಕೆ ಯಾವೂ ಇಟ್ಕೊಳ್ಳಲ್ಲ. ಇಲ್ಲೆಲ್ಲ ದೊಡ್ಡ ದೊಡ್ಡ ಪಾಟೇ ಇಟ್ಟಿದ್ದೀನಿ, ಬಳ್ಳಿ ಹಾಗಲಕಾಯಿ ಹೀರೆಕಾಯಿ ಬಳ್ಳಿ ಎಲ್ಲ ಹಾಕಿದ್ದು ಹೋಯ್ತು, ಅದಕ್ಕೆ ಸುಮ್ಮನೆ ಅದೇ ಥರ ಖಾಲಿ ಮಾಡಿ ಬಿಟ್ಟಿದ್ದೀನಿ. ನೆಕ್ಸ್ಟು ಮಾಡೋವಾಗ ಅವನ್ನೆಲ್ಲ ಮತ್ತೆ ಅದನ್ನು ಉಲ್ಟ ಮಾಡಿ ಸ್ವಲ್ಪ ಗೊಬ್ಬರ ಕಲಸಿ ಹಾಕ್ತೀನಿ. ಅದು ಚೇಪೆಕಾಯಿ ಗಿಡ ಇವಾಗ ನೋಡಿಸಿದ್ದು, ಅದೇ ಉಟ್ಕೊಂಡಿರೋದು. ಇದು ಕಿಚನ್ ವೇಸ್ಟ್ ಹಾಕಿರ್ತೀವಲ್ಲ ಹಣ್ಣಿಗಿಣ್ಣು ಕಟ್ ತೆಗೆದಾಗ ಅದರಲ್ಲಿ ಬಿದ್ದಿದ್ದ ಬೀಜದಿಂದ ಬಂದಿರೋದು ನುಗ್ಗೆ ಗಿಡ. ಆಮೇಲೆ ಇದು ದಾಸವಾಳ ಎಲ್ಲ ಪ್ರೂನ್ ಮಾಡಿದೆ, ನಾಲ್ಕು ಗಿಡ ಉದ್ದಕ್ಕೂ ಇತ್ತಲ್ಲ, ಒಂದು ವೈಟು ಲೈಟ್ ಪಿಂಕು ಡಾರ್ಕ್ ಪಿಂಕು ಡಬಲ್ ಪೆಟಲ್ ಎಲ್ಲೋ, ನಾಲ್ಕು ಗಿಡನೂ ಪ್ರೂನ್ ಮಾಡಿದ್ದೀನಿ. ಪೂರ್ತಿ ಆರ್ಡ್ ಪ್ರೂನ್ ಮಾಡಿಲ್ಲ, ಲೈಟಾಗಿ ಮಾಡಿದ್ದೀನಿ ಪ್ರೂನು, ಯಾಕೆಂದರೆ ಅದು ಹುಳ ಬಂದಿತ್ತು, ಇಲ್ಲಾಂದರೆ ಪ್ರೂನ್ ಮಾಡ್ತಿರ್ಲಿಲ್ಲ ಇವಾಗ ಮಳೆ ಎಲ್ಲ ಆಗೋಯ್ತಲ್ಲ ಅಂತ. ಆದರೂ ಏನಾಗಲ್ಲ, ಚಿಗುರ್ಕೊಳ್ಳುತ್ತೆ, ಹೂವು ಕಮ್ಮಿ ಆಗುತ್ತೆ ಅಷ್ಟೇ. ಸ್ವಲ್ಪ ಲೈಟಾಗಿ ಪ್ರೂನ್ ಮಾಡಿದ್ದೀನಿ, ಹುಳ ಎಲ್ಲೆಲ್ಲಿತ್ತೋ ಅದೆಲ್ಲ ಕಡ್ಡಿ ಕಟ್ ಮಾಡಿ ತೆಗೆದು ಚೆನ್ನಾಗಿರೋ ಕಡ್ಡಿ ಎಲ್ಲ ಕಟ್ಟಿಂಗ್ಸ್ ಇಡ್ತೀನಿ ನಾನು, ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದೆಲ್ಲ ಇದು ಅಷ್ಟೇ, ಎರಳಿಕಾಯಿ ಗಿಡ ಇದು ಅಷ್ಟೇ, ಒಂಥರ ಎಲೆ ಎಲ್ಲ ಮುದ್ರಿ ಒಣಗಿದ ಥರ ಆಗೋಗಿದ್ವು, ಕೆಳಗಡೆ ಇರೋ ಎಲೆ ಎಲ್ಲ ಗುಂಪಾಗಿತ್ತು ಗಿಡ. ಆ ಥರ ಎಲೆ ಆಗಿರೋದಕ್ಕೆ ನಾನು ಹುಳ ಬಂದಿದೆ ಇನ್ನು ಇದೇ ಥರ ಬಿಟ್ಟರೆ ಗಿಡ ಹೋಗುತ್ತೆ ಅಂತ ಎಲೆಗಳು ಆ ಥರ ಆಗಿರೋದೆಲ್ಲ ಫುಲ್ಲು ಕಟ್ ಮಾಡಿ ತೆಗೆದಿದ್ದೀನಿ. ಇದರಲ್ಲಿ ತುಂಬ ಮುಳ್ಳಿರುತ್ತೆ, ಎರಡು ಮೂರು ಕಡೆ ಮುಳ್ಳು ಚುಚ್ಕೊಂಡು ಕೈನೂ ನೋವು ಇದೆ ನೋಡಿ, ಈ ಥರ ಮುದುರೋಗ್ಬಿಟ್ಟಿರುತ್ತೆ ಎಲೆ ಫುಲ್ಲು. ಆ ಥರ ಮುದುರಿದ್ರೆ ಅದರೊಳಗಡೆ ಒಂಥರ ಹುಳ ಸೇರ್ಕೊಂಡು ಗೂಡು ಕಟ್ಟದಂಗೆ ಕಟ್ಕೊಂಬಿಡುತ್ತೆ, ಗಿಡ ಬೆಳೆಯೋಕ್ಕೆ ಬಿಡಲ್ಲ. ಅದಕ್ಕೆ ಆ ಥರ